ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಒಬ್ಬ ರಾಜನಾದವನು ಹೇಗಿರಬೇಕು ಅದನ್ನು ನಾವು ಇಂದಿನ ತತ್ವಪ್ರಸಾರದಲ್ಲಿ ನಾವು ತಿಳಿಸಿಕೊಡುವುದಾದರೆ, ಒಬ್ಬ ರಾಜನಾದವನು ದೇಶದ ಮತ್ತು ದೇಶದ ಪ್ರಜೆಗಳ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಆತನು ಕಾರಣನಾಗ್ತಾನೆ. ರಾಜನು ಒಳ್ಳೆಯವನಾಗಿದ್ದರೆ ಪ್ರಜೆಗಳು ಒಳ್ಳೆಯವರಾಗಿರ್ತಾರೆ, ದೇಶ ಅಂತ ಹೇಳುವಂಥದ್ದು ಒಳ್ಳೆಯದಾಗಿರ್ತದೆ, ದೇಶದ ಪ್ರಜೆಗಳು ಕೂಡ ಸಾತ್ವಿಕ ಗುಣವನ್ನು ಹೊಂದಿ ಎಲ್ಲ ಬಹುಮುಖ ಅಭಿವೃದ್ಧಿಯಲ್ಲೂ ಕೂಡ ಅವರು ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಅದಕ್ಕಾಗಿ ಹಿಂದಿನವರು ಒಂದು ಹೇಳಿರುವಂಥದ್ದು, ಯಥಾ ರಾಜ ತಥಾ ಪ್ರಜಾ ಅಂತೇಳಿ ಒಂದು ಸುಭಾಷಿತ ಇದೆ. ಮತಾಯಾದಿ ವಿಷಂ ದಧ್ಯಕ್ಷಿತ ವಿಕ್ರಯತೆ ಸುತಂ ರಾಜಾ ಹರತಿ ಸರ್ವಸ್ವಂ ಕಾ ತತ್ರ ಪರಿವೇದನ ಅಂತ. ಅಂದರೆ ಒಬ್ಬಳು ತಾಯಿಯಾದವಳು ತನ್ನ ಮಗುವಿಗೆ ವಿಷವನ್ನು ಕೊಟ್ಟರೆ ತಂದೆಯಾದವನು ಕಾಪಾಡಬೇಕು. ತಂದೆಯಾದವನು ಯಾವುದೋ ಒಂದು ಕಾರಣಕ್ಕೆ ಆ ಮಗುವನ್ನು ಮಾರಾಟಕ್ಕೆ ಮುಂದಾದರೆ, ಜೀತಕ್ಕೆ ಹಾಕಿತಂತಾದರೆ, ಆ ಮಗು ಹೋಗಿ ತನ್ನನ್ನು ಕಾಪಾಡಬೇಕಂತ ರಾಜನಲ್ಲಿ ಹೋಗಿ ಅಲ್ಲಿ ನ್ಯಾಯವನ್ನು ಕೇಳುವಂಥದ್ದು. ಆದರೆ ರಾಜನೇ ಆ ಮಗುವನ್ನು ಶಿಕ್ಷಿಸುತ್ತಾನೆ ಎಂಬುದಾದರೆ ಆ ಮಗು ತನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ಅಂತ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಒಳಿತು ಕೆಡುಕುಗಳಿಗೂ ಕೂಡ ಅಲ್ಲಿ ರಾಜನು ಪ್ರಧಾನವಾಗಿ ಕಾರಣನಾಗ್ತಾನೆ, ದೇಶದ ಹಿತಕ್ಕೂ ಕೂಡ ಅವನೇ ಬಾಧ್ಯನಾಗುತ್ತಾನೆ ಎಂಬುದು ಈ ಶುಭಾಶಿಷದ ಅರ್ಥ ಆಗ್ತದೆ. ಹಾಗೆಯೇ ತನ್ನ ದೇಶದ ಜನರ ಹಿತವನ್ನು ಸಾಧಿಸಿ ಅವರಿಗೂ ಪಾಲನೆ ಮಾಡುವವನೇ ರಾಜನು. ಇದು ಹೇಗೆ ಸಾಧ್ಯ? ಪ್ರಜೆಗಳು ಕೂಡ ಆ ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು. ಅದಕ್ಕೆ ರಾಜನಾದವನು ಅನೇಕ ರೀತಿಯಾದಂಥ ಯೋಜನೆಯನ್ನು ಮಾಡಬೇಕು. ಹಾಗಾದರೆ ಇಷ್ಟೆಲ್ಲ ಸಾಮರ್ಥ್ಯವನ್ನು ಆ ರಾಜ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ನಮ್ಮ ತಪಸ್ವಿಗಳಾದಂಥ ಋಷಿಮುನಿಗಳು ಹಿಂದೆ ಹೇಳಿದ್ದಾರೆ. ರಾಜನಾದವನಲ್ಲಿ ಅಷ್ಟದಿಕ್ಪಾಲಕರ ಅಂಶವು ಇರುವುದು. ನಮಗೆ ಅಚ್ಚರಿ ಅನಿಸ್ಬೋದು, ಆದರೆ ರಾಜನಿಗೆ ಇಷ್ಟೆಲ್ಲ ದೊಡ್ಡ ದೇಶವನ್ನು, ನಮಗೆ ಒಂದು ಮನೆಯ ಒಂದು ಒಳಿತು ಕೆಡುಕುಗಳನ್ನು ನೋಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಆದರೆ ಇಡೀ ದೇಶದ ಅಭಿವೃದ್ಧಿಯನ್ನು ಹೇಗೆ ಸಾಧಿಸಿಕೊಳ್ಬಹುದು, ಅದನ್ನು ಹೇಗೆ ನಿಭಾಯಿಸಿಕೊಳ್ಬಹುದು? ಅದಕ್ಕೆ ಮಹರ್ಷಿಗಳು ಹೇಳಿರುವಂಥದ್ದು, ಅವನಲ್ಲಿ ಅಷ್ಟದಿಕ್ಪಾಲಕರ ಅಂಶ ಅಂತ ಹೇಳುವಂಥದ್ದು ರಾಜನಾದವನಲ್ಲಿ ನೆಲೆಗೊಳ್ತದೆ. ಅದು ಹೇಗೆ? ಇಂದ್ರನಂತೆ ದೇಶದ ಮಳೆ ಬೆಳೆಗಳಿಗೆ ಕಾರಣನಾಗಿ ರಾಜ್ಯಭಾರವನ್ನು ಮಾಡುತ್ತಿರುವನು. ಇದು ಹೇಗೆ ಸಾಧ್ಯ? ಇಂದ್ರನಂತೆ ಇಲ್ಲಿ ಇಂದ್ರನಿಗೂ ರಾಜನಿಗೂ ಯಾಕೆ ಹೋಲಿಕೆಯನ್ನು ಕೊಡ್ತಾರಂದರೆ, ಈ ಇಂದ್ರ ಅಂತ ಹೇಳುವವನು ಈ ದೇಶದಲ್ಲಿ ಅಥವಾ ಭೂಮಿಯಲ್ಲಿ ಮಾಡುವ ಯಜ್ಞಯಾಗಾದಿಗಳಿಂದ ಸಂತೃಪ್ತಿಯನ್ನು ಹೊಂದಿ ಕಾಲಕಾಲಕ್ಕೆ ಸರಿಯಾಗಿ ಮಳೆಯನ್ನು ಆತ ಸುರಿಸುವಂಥದ್ದು. ಆತ ಮಳೆಗೆ ಅಧಿಕಾರಿಯಾಗಿದ್ದಾನೆ. ಹೀಗೆ ಮಳೆಯಿಂದಾಗಿ ಬೆಳೆಯು, ಈ ಬೆಳೆಯಿಂದಾಗಿ ಪ್ರಾಣಿ ಸಂಕುಲಗಳು ಅಲ್ಲಿ ಚೆನ್ನಾಗಿ ಇರುವಂಥದ್ದು, ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇಂದ್ರನು ಕಾಲಕಾಲಕ್ಕೆ ಮಳೆಯನ್ನು ಸುರಿಸಬೇಕಾದರೆ ಕಾಲಕಾಲಕ್ಕೆ ಆಗತಕ್ಕಂಥ ಯಜ್ಞಯಾಗಾದಿಗಳು ಭೂಲೋಕದಲ್ಲಿ ನಡೆಯಬೇಕು. ಅದನ್ನು ನಡೆಸಿಕೊಡಬೇಕಾದಂತಹ ಜವಾಬ್ದಾರಿ ಅಂತೇಳುವಂಥದ್ದು ರಾಜನಾಗಿದ್ದವನಿಗೆ ಅಲ್ಲಿ ಇರುವಂಥದ್ದು. ಹಾಗಾಗಿ ರಾಜನಲ್ಲಿ ಆ ಇಂದ್ರನ ಗುಣ ಅಂತೇಳುವಂಥದ್ದು ಅವನಲ್ಲಿ ಇರುತ್ತದೆ. ಹಾಗೆ ಅಗ್ನಿಯಂತೆ ತೇಜ, ಆತ ತೇಜಸ್ಸು ಉಳ್ಳವನಾಗಿರಬೇಕು. ಅಲ್ಲಿ ಅಗ್ನಿಯಂತೆ ಯಾಕೆ? ರಾಜನು ಅಷ್ಟು ಪ್ರಖರವಾದಂತಹ ಶಕ್ತಿ ಉಳ್ಳವನಾಗಿದ್ದಾಗ ಪ್ರತಿಯೊಬ್ಬರೂ ರಾಜನಿಗೆ ಭಯಪಡ್ತಾರೆ. ಹೇಗೆ? ಅವನು ನೈತಿಕವಾಗಿಯೂ ಅವನು ಸರಿಯಾಗಿರಬೇಕು, ಆಡಳಿತದಲ್ಲೂ ಸರಿಯಾಗಿರಬೇಕು. ಪ್ರತಿಯೊಬ್ಬ ಜನರನ್ನು ಕೂಡ ತಾನು ಭೇದ ಭಾವ ಮಾಡದೆ ತನ್ನ ಎರಡು ಕಣ್ಣುಗಳಂತೆ ಆತ ರಕ್ಷಿಸುತ್ತಿರಬೇಕು. ಹಾಗೆ ಅಗ್ನಿಯಂತೆ ಆತ ತೇಜಶಾಲಿಯಾಗಿರಬೇಕು, ಯಮನಂತೆ ದಂಡಧರನಾಗಿರಬೇಕು. ಈ ಭೂಲೋಕದಿಂದ ಹೋದಂಥ ಆತ್ಮವನ್ನು ಯಮ, ಈ ಆತ್ಮವು ಪ್ರೇತಾತ್ಮನು ಆತ್ಮವೋ ಅಥವಾ ಪಾಪಾತ್ಮವೋ ಅಥವಾ ಪುಣ್ಯಾತ್ಮವೋ, ಈ ರೀತಿಯಾದಂತಹ ನಿಷ್ಕರ್ಷೆಯನ್ನು ಮಾಡಿ ಆಯಾಯ ಆತ್ಮಗಳು ಮಾಡಿದಂತಹ ಒಳಿತು ಕೆಡುಕುಗಳಿಗೆ ಅನುಗುಣವಾಗಿ ಲೋಕಗಳಿಗೆ ಕಳಿಸುವಂಥದ್ದು.
ತುಂಬ ಕೆಟ್ಟದ್ದು ಮಾಡಿದರೆ ನರಕಲೋಕಕ್ಕೆ, ಒಳ್ಳೆಯದು ಮಾಡಿದರೆ ಸ್ವರ್ಗಲೋಕಕ್ಕೆ, ಹೀಗೆ ಈ ಒಳ್ಳೆಯದು ಕೆಟ್ಟದ್ದು ಎರಡನ್ನು ಮಾಡಿದರೆ ಮತ್ತೆ ಪುನಃ ಭೂಮಿಗೆ ಕಳಿಸಿ ಮತ್ತೆ ಪುನಃ ಒಳಿತು ಕೆಡುಕುಗಳನ್ನು ಮಾಡಲಿಕ್ಕೆ, ಈ ರೀತಿಯಾದಂತಹ ವಿಮರ್ಶೆಯನ್ನು ಮಾಡುವಂಥ ಅಧಿಕಾರ ಅಂತ ಹೇಳುವಂಥದ್ದು ಅಲ್ಲಿ ಯಮಧರ್ಮರಾಜನಿಗೆ. ಅದೇ ರೀತಿ ರಾಜನಾದವನು ಕೂಡ ಪ್ರಜೆಗಳ ಒಳಿತು ಕೆಡುಕುಗಳನ್ನು ಕಂಡು ಅವರಿಗೆ ಕೊಡಬೇಕಾದಂಥ ಶಿಕ್ಷೆಯನ್ನು ಕೊಡುವಂಥದ್ದು ರಾಜನ ಕರ್ತವ್ಯ. ಅದಕ್ಕೆ ಬೇಕಾದಂಥ ಏರ್ಪಾಡನ್ನು ಕೂಡ ಅವನು ಮಾಡಬೇಕಾಗ್ತದೆ. ಹಾಗೆಯೇ ವರುಣನಂತೆ ರಾಜ್ಯ ಸಂಬಂಧವುಳ್ಳ ಪ್ರಜಾನುರಾಗದ ಪಾಶವನ್ನು ತೆಳೆದು ಸಕಲವರೆಗೂ ಒಳಿತನ್ನು ಉಂಟು ಮಾಡುವವನಾಗಿರಬೇಕು. ಏಕೆ ವರುಣನಂತೆ, ವರುಣ ಅಂದರೆ ನೀರು, ನೀರಿಗೆ ಅಧಿಕಾರಿ ವರುಣನು. ಎಲ್ಲ ಕಡೆಯಲ್ಲೂ ನೀರು ಹೋಗುವಂಥದ್ದು, ಆ ನೀರು ಅಂತೇಳುವಂಥದ್ದು ಅಗತ್ಯವುಳ್ಳದ್ದು. ಹಾಗಾಗಿ ರಾಜನು ಎಲ್ಲ ಪ್ರಜೆಗಳ ಅಗತ್ಯಗಳನ್ನು ಮನಗೊಂಡು ಆ ಪ್ರಜೆಗಳನ್ನು ತನ್ನ ಪಾಶದಿಂದ, ತನ್ನ ಅನುರಾಗದಿಂದ ಅವರನ್ನು ತನ್ನೆಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ಆತ ಒಳಪಡುವಂತೆ ಮಾಡುವಂಥದ್ದು ಅಲ್ಲಿ ರಾಜನ ಕರ್ತವ್ಯವಾಗಿದೆ. ಹಾಗೆ ವಾಯುವಿನಂತೆ ತನ್ನ ಪ್ರಭಾವವನ್ನು, ಅದರ ಉಪಯೋಗವು ಎಲ್ಲ ಕಡೆಯಲ್ಲಿಯೂ ಅನುಸೂಚಿತವಾಗಿ ಅಂದರೆ ಎಡೆಬಿಡದೆ ಇರುವಂತೆ ನೋಡಿಕೊಳ್ಬೇಕು. ರಾಜ ಒಬ್ಬ ನಾಮಕಾವಸ್ಥೆಯಲ್ಲಿ ಒಬ್ಬ ರಾಜ ಇದ್ದಾನಂತ ಆಗಲಿಕ್ಕಿಲ್ಲ. ಪ್ರತಿಯೊಬ್ಬ ಪ್ರಜೆಗೂ ರಾಜನ ಅನಿವಾರ್ಯತೆ ಇದೆ ಎಂಬುದು, ನಮಗೆ ವಾಯು ಹೇಗೆ ಅನಿವಾರ್ಯತೆಯು, ಹಾಗೆ ರಾಜನಾದವನು ಪ್ರಜೆಗಳಿಗೆ ಅನಿವಾರ್ಯತೆ ಎಂಬುದನ್ನು ಆತ ಮನಗಾಣುವಂತೆ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಕುಬೇರನಂತೆ ರಾಜ್ಯದ ಸಂಪತ್ತನ್ನು ಆತ ರಕ್ಷಿಸಬೇಕು. ಯಾಕಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಸಂಪತ್ತು ಅಂತೇಳುವಂಥದ್ದು, ಯಾಕಂದರೆ ಪರಿಸ್ಥಿತಿ ಅಂತೇಳುವಂಥದ್ದು ಒಂದೇ ತೆರನಾಗಿರುವುದಿಲ್ಲ. ಬರಗಾಲ ಬಂದಾಗ ಬೇಕಾದ ಸಂಪತ್ತನ್ನು ಕಾಪಿಟ್ಟುಕೊಂಡು ಅದನ್ನು ಆ ಸಂದರ್ಭದಲ್ಲಿ ಉಪಯೋಗಿಸಿ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಬೇಕಾಗ್ತದೆ. ಹಾಗೆ ಸಂಪತ್ತಿನ ರಕ್ಷಣೆ ಅಂತೇಳುವಂಥದ್ದು ರಾಜ ಕುಬೇರನಂತೆ ಮಾಡಬೇಕು. ಈಶಾನನಂತೆ ಶತ್ರು ಭಯಂಕರನಾಗಿರಬೇಕು. ಒಂದು ರಾಜ್ಯದ ಅಭಿವೃದ್ಧಿಯನ್ನು ಕಂಡರೆ ಇನ್ನೊಂದು ರಾಜ್ಯದವರಿಗೆ ಆಗುವುದಿಲ್ಲ. ಯಾವುದೇ ಸಂದರ್ಭದಲ್ಲಿ ಆ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಲಿಕ್ಕೋ ಯಾವುದೋ ಕಾರಣಕ್ಕೂ ದಂಡೆತ್ತಿ ಬರಬಹುದು. ಹಾಗಾಗಿ ಈಶಾನನಂತೆ ಆತ ಶತ್ರು ಭಯಂಕರನಾಗಿರಬೇಕು. ಆ ರಾಜನ ಹೆಸರೇಳಿ ಸಾಕು, ಶತ್ರುಗಳು ಭಯಪಡುವಂತೆ ಇರಬೇಕು. ಅಂತಹ ವರ್ಚಸ್ಸನ್ನು ರಾಜನು ಹೊಂದಿರಬೇಕಾಗ್ತದೆ. ಹಾಗೆ ರಾಜನ ಆಡಳಿತ ಹೇಗಿರಬೇಕು ಅದು ಬಹಳ ಮುಖ್ಯ. ರಾಜನ ಆಡಳಿತವನ್ನು ಬಹಳ ಚೆನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ. ಸೂರ್ಯನು ತನ್ನ ಕಿರಣಗಳಿಂದ ಭೂಮಿಯಲ್ಲಿ ಅರ್ಥಾತ್ ಸಮುದ್ರದಲ್ಲಿರುವಂತಹ ಜಲವನ್ನು ಸ್ವೀಕಾರ ಮಾಡಿ ಅದನ್ನು ಮೋಡಗಳಾಗಿ ಪರಿವರ್ತಿಸಿ ಮತ್ತೆ ಪುನಃ ಇಡೀ ರಾಜ್ಯದಲ್ಲಿ ಭೂಪ್ರದೇಶದಲ್ಲಿ ಮಳೆಯನ್ನು ಸುರಿಸಿ ಆ ಭೂಮಿಯನ್ನು ಸಂತೋಷಗೊಳಿಸಿ ಮಿಕ್ಕಂಥ ಜಲ ಮತ್ತೆ ಪುನಃ ಸಮುದ್ರವನ್ನು ಸೇರುವಂತೆ, ರಾಜನಾದವನು ಕೂಡ ತನ್ನ ಪ್ರಜೆಗಳಿಗೆ ಅಲ್ಲಿ ತೆರಿಗೆಯನ್ನು ವಿಧಿಸಿ ಆ ತೆರಿಗೆಯನ್ನು ಸಂಗ್ರಹ ಮಾಡಿಕೊಂಡು ಆ ಸಂಗ್ರಹವನ್ನು ಮತ್ತೆ ಪುನಃ ರಾಜ್ಯದ ಅಭಿವೃದ್ಧಿಗಾಗಿ ಆತನು ಉಪಯೋಗಿಸಿದಾಗ ಜನರ ಕಲ್ಯಾಣ ಆಗ್ತದೆ. ಜನರು ಕೂಡ ನೆಮ್ಮದಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಮಹಾಭಾರತದಲ್ಲಿ ಒಂದು ಪ್ರಶ್ನೆಯನ್ನು ಉಂಟು, ದುಂಬಿಯು ಕಾಯಾಗುವುದನ್ನು ಕೆಡಿಸದಂತೆ ಮಕರಂದವನ್ನು ಹೀರಿದಾಗೆ. ದುಂಬಿ ಮಕರಂದವನ್ನು ಹೀರುತ್ತದೆ, ಆದರೆ ಅದು ಮಕರಂದವನ್ನು ಹೀರುವುದರಿಂದ ಅಲ್ಲಿ ಕಾಯಾಗುವುದಕ್ಕೆ ಏನು ತೊಂದರೆ ಇಲ್ಲ. ಅದೇ ರೀತಿ ರಾಜನಾದವನು ಪ್ರಜೆಗಳ ಮೇಲೆ ಅಲ್ಲಿ ತೆರಿಗೆಯನ್ನು ವಿಧಿಸಿ ಪ್ರಜೆಗಳಿಗೆ ಗೊತ್ತೇ ಆಗಬಾರ್ದು ರಾಜನು ತೆರಿಗೆ ಹಾಕಿದ್ದಾನೆ ಅಂತ. ಆ ರೀತಿಯಾದಂತಹ ವ್ಯವಹಾರವನ್ನು ಮಾಡಿದಾಗ ಆ ರಾಜನ ಮೇಲೆ ಪ್ರಜೆಗಳಿಗೆ ಸಹಜವಾಗಿ ಪ್ರೀತಿ ಅಂತ ಹೇಳುವಂಥದ್ದು ಬರ್ತದೆ. ಈ ತೆರನಾದಂಥ ಆಡಳಿತವನ್ನು ಅಲ್ಲಿ ರಾಜನಾದವನು ಮಾಡಬೇಕು. ಮುಖ್ಯವಾಗಿ ಸಮದೃಷ್ಟಿ ಉಳ್ಳವನಾಗಿರಬೇಕು. ಈ ಸಮಸ್ಯೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬನಿಗೂ ದಿನನಿತ್ಯವೂ ಬಂದೇ ಬರ್ತದೆ. ಒಂದು ಸಮಸ್ಯೆಯನ್ನು ನಾವು ಪರಿಹರಿಸಿಕೊಂಡಾಗ ಒಂದೆರಡು ದಿನ ನಾವು ನೆಮ್ಮದಿಯಿಂದ ಇರಬಹುದು, ಮತ್ತೆ ಇನ್ನಾವುದೋ ಕಾರಣದಿಂದ ಇನ್ನಾವುದೋ ಮೂಲದಿಂದ ಸಮಸ್ಯೆ ಅಂತ ಹೇಳುವಂಥದ್ದು ಬರ್ತದೆ. ಹೀಗೆ ಈ ಸಮಸ್ಯೆ ಅಂತ ಹೇಳುವಂಥದ್ದು ಸಮುದ್ರದ ಅಲೆಗಳಂತೆ ಬರುತ್ತಿರುತ್ತದೆ, ಹೋಗುತ್ತಿರುತ್ತದೆ. ಹಾಗಿರುವಾಗ ಒಬ್ಬ ರಾಜ್ಯದ ರಾಜನಾದವನಿಗೆ ಈ ಸಮಸ್ಯೆಗಳ ಸರಿಮಾಲೆ ಅಂತ ಹೇಳುವಂಥದ್ದೇ ಇರುತ್ತದೆ. ಹೀಗೆ ಬಂದಾಗ ಅವನು ಸಮದೃಷ್ಟಿಯನ್ನು ಹೊಂದಿರಬೇಕು, ಗಡಿಬಿಡಿಗೊಳ್ಳಬಾರದು, ಉದ್ವೇಗಕ್ಕೆ ಒಳಬಾರದು. ಹಾಗಿರುವಾಗ ನಾಲ್ಕು ಜನರ ಮಧ್ಯೆ ನಿಷ್ಕರ್ಷಿಸಿ ಅದಕ್ಕೆ ಬೇಕಾದಂಥ ಪಂಡಿತರನ್ನು ತನ್ನ ಜೊತೆಯಲ್ಲಿ ಇರಿಸಿಕೊಂಡು ಅದನ್ನು ಆತ ಸಮಸ್ಯೆಯನ್ನು ಬಗೆಹರಿಸುವಂಥ ಜಾಣ್ಮೆ ಮತ್ತು ತಾಳ್ಮೆ ಉಳ್ಳವನಾಗಿರಬೇಕು. ಹಾಗಾದರೆ ಇದನ್ನು ಹೇಗೆ ಪರಿಹರಿಸಲಿಕ್ಕೆ ಸಾಧ್ಯ? ಈಗ ಪ್ರಸ್ತುತ ನಮ್ಮ ದೇಶದಲ್ಲಿ ನಾವು ರಾಜ್ಯಭಾರವನ್ನು ಯಾವುದೇ ಮಂತ್ರಿಯಾಗಲಿ, ಪ್ರಧಾನಮಂತ್ರಿಯಾಗಲಿ, ಮುಖ್ಯಮಂತ್ರಿಯಾಗಲಿ, ಅವನು ಹೇಗೆ ನಿರ್ವಹಿಸುತ್ತಾನಂದರೆ ಒಂದು ಸಂವಿಧಾನದ ಚೌಕಟ್ಟಿನೊಳಗೆ ಅವನು ರಾಜ್ಯಭಾರವನ್ನು ಮಾಡುವಂಥದ್ದು, ಅದನ್ನು ಮೀರಿ ಹೋಗುವಂತಿಲ್ಲ. ಹಾಗೆಯೇ ಹಿಂದೆ ರಾಜರಾದವರು ಧಾರ್ಮಿಕವಾದಂಥ ಚೌಕಟ್ಟಿನ ಒಳಗೆ
ಆ ರಾಜ್ಯದಲ್ಲಿ ಬಂದಂಥ ಯಾವುದೇ ಸಮಸ್ಯೆಗಳನ್ನು ಅವರು ಪರಿಹರಿಸಿಕೊಳ್ತಿದ್ರು. ಆಗ ಇದ್ದಂಥ ಸಂವಿಧಾನ ಅಂತೇಳಿದರೆ ಧರ್ಮ. ಆ ಧರ್ಮವು ವೇದದ ಆಧಾರದಲ್ಲಿದೆ. ವೇದದಲ್ಲಿ ಏನು ಹೇಳಿದೆ ಅದರ ಚೌಕಟ್ಟಿನ ಒಳಗೆ ರಾಜನು ಅದಕ್ಕೆ ಬೇಕಾದಂತಹ ತಜ್ಞರನ್ನು ಜೊತೆಯಲ್ಲಿ ಇರಿಸಿಕೊಂಡು ಸಮಸ್ಯೆಯನ್ನು ಪರಿಹರಿಸ್ತಿದ್ದ. ಹಾಗಾಗಿ ಸಮದೃಷ್ಟಿಯನ್ನು ಹೊಂದಿದವನಾಗಿ ಅವನು ಅಲ್ಲಿ ಆ ಸಮಸ್ಯೆಗಳನ್ನು ಪರಿಹರಿಸಬೇಕು. ಅದನ್ನು ಕಾಲಕಾಲಕ್ಕೆ ಸರಿಯಾಗಿ ಹೊಂದಿಕೊಂಡು ನಡೆಯುವುದೇ ಅಲ್ಲಿ ಧರ್ಮವು, ರಾಜನೀತಿಯು, ಅದರ ಪರಿಜ್ಞಾನವೇ ರಾಜಕಾರಣವು, ತತ್ವಹಿತವಾದಂಥ ವ್ಯವಹಾರವೇ ಅಲ್ಲಿ ರಾಜಕೀಯವು. ಆ ಕಾಲಕ್ಕೆ ಆ ಸಮಸ್ಯೆಯನ್ನು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ಲಿ ಪರಿಹರಿಸಿಕೊಂಡು ಹೋಗಬೇಕು. ಉದಾಹರಣೆಗೆ ಹೇಳುವುದಿದ್ರೆ, ಹಿಂದೆ ಸತಿಸಹಗಮನ ಪದ್ಧತಿ ಅಂತ ಹೇಳುವಂಥದ್ದು ಇತ್ತು. ಹಿಂದೆ ಯಾರಾದರೂ ಆ ಪದ್ಧತಿಯನ್ನು ವಿರೋಧಿಸಿತ್ತುಂತಾದರೆ ಅವರು ಧರ್ಮ ವಿರೋಧಿಗಳು ಅಂತ ಆಗ್ತಿದ್ರು. ಆದರೆ ಈಗ ಕಾಲ ಅಂತ ಹೇಳುವಂಥದ್ದು ಬದಲಾಗಿದೆ. ಈಗ ಆ ಪದ್ಧತಿ ಅಂತ ಹೇಳುವಂಥದ್ದು ಹೋಗಿದೆ. ಹಾಗೆ ಅದನ್ನೇ ರಾಜನು ಕಾಲಕ್ಕೆ ಸರಿಯಾಗಿ ಯಾವುದು ಒಳಿತು ಕೆಡುಕುಗಳು ಎಂಬುದನ್ನು ನಿರ್ಧರಿಸಿ ಅದನ್ನು ಕಾನೂನು ಮೂಲಕ ಜಾರಿಗೆ ತರುವಂಥದ್ದು ರಾಜನಾದವನ ಕರ್ತವ್ಯವಾಗಿದೆ. ಒಬ್ಬನ ವ್ಯವಹಾರವು ಮತ್ತೊಬ್ಬನಿಗೆ ಯಾವುದೇ ವಿಧದಿಂದಲೂ ತೊಂದರೆಯಾಗದಂತೆ ನೋಡಿಕೊಳ್ಳುವುದೇ ಶಾಸನ ಧರ್ಮ. ನಾನೊಂದು ಸ್ವಂತ ಜಾಗ ತೆಗೆದುಕೊಂಡಿದ್ದೇನೆ, ನಾನು ಅದರಲ್ಲಿ ಏನು ಬೇಕಾದರೂ ಮಾಡಬಹುದು ಅಂತ ಜನರ ಮನಸ್ಸಿನಲ್ಲಿ ಇರಬಹುದು. ಆದರೆ ಅವನು ಅಲ್ಲಿ ಮಾಡುವುದ ಯಾವುದೇ ವ್ಯವಹಾರದಿಂದ ಮತ್ತೊಬ್ಬನಿಗೆ ಅಥವಾ ಇತರರಿಗೆ ಅದರಿಂದ ತೊಂದರೆ ಆಗಬಾರದು. ಅಂತಹ ಸಂದರ್ಭಗಳು ಬಂದಾಗ ರಾಜನು ಅದಕ್ಕೆ ತಕ್ಕುದಾದಂಥ ಶಿಕ್ಷೆಯನ್ನು ಕೊಟ್ಟು ಅಲ್ಲಿಯ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಅವನು ಮುಂದಾಗಬೇಕಾಗ್ತದೆ. ಹಾಗೆ ರಾಜನು ಕಾಲಕ್ಕೆ ಸರಿಯಾಗಿ ಅನೇಕ ಶಾಸನಗಳನ್ನು ಮಾಡಬೇಕಾಗ್ತದೆ. ಹೀಗೆ ಮಾಡಿದಂತಹ ಶಾಸನವು ಜನರಿಗೆ ಕೂಡ ಅಲ್ಲಿ ಸಮಸ್ಯೆಯನ್ನು ತಂದು ಕೊಡ್ಬೋದು ಅಥವಾ ಅಸಮಾಧಾನ ಅಂತ ಹೇಳುವಂಥದ್ದು ಉಂಟಾಗಬಹುದು. ಇಂತಹ ಸಂದರ್ಭದಲ್ಲಿ ಆ ಶಾಸನವನ್ನು ಆತ ಮತ್ತೆ ಪುನಃ ಅಲ್ಲಿ ವಿಮರ್ಶೆಯನ್ನು ಮಾಡಬೇಕಾಗ್ತದೆ. ನಾನು ಮಾಡಿದ್ದು ಒಳ್ಳೆಯದು, ಜನರಿಗೆ ಅದರಿಂದ ಒಳಿತು ಕೆಡುಕುಗಳು ಏನು ಎಂಬುದನ್ನು ಅಲ್ಲಿ ಪ್ರಾಮಾಣಿಕವಾಗಿ ವಿಮರ್ಶೆಯನ್ನು ಮಾಡಿ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ವಿಹಿತವಾದಂಥ ನಿರ್ಧಾರವನ್ನು ಮಾಡಬೇಕು. ಯಾವ ಶಾಸನವನ್ನು ಕೂಡ ಪ್ರಜೆಗಳ ಮೇಲೆ ಆತ ಬಲತ್ಕಾರವಾಗಿ ಹೇರಲಿಕ್ಕೆ ಹೋಗಬಾರ್ದು. ಹೇರಲಿಕ್ಕೆ ಹೋಯ್ತು ಅಂತಾದರೆ ಅಲ್ಲಿ ರಾಜನ ಬಗ್ಗೆ ಇದ್ದಂತಹ ಗೌರವವು ಅಲ್ಲಿ ಪ್ರಜೆಗಳಿಗೆ ಕಡಿಮೆ ಆಗ್ತದೆ. ಮುಂದಕ್ಕೆ ಅದು ಅರಾಜಕತೆಗೂ ಅಲ್ಲಿ ಕಾರಣವಾಗುವಂತಹ ಸಂದರ್ಭ ಅಂತ ಹೇಳುವಂಥದ್ದು ಬಂದೇ ಬರ್ತದೆ. ಇದಕ್ಕೆ ಅನುರೂಪವಾದಂಥ ಒಂದು ಪ್ರಸಂಗ ಮಹಾಭಾರತದಲ್ಲಿ ನಮಗೆ ಲಭ್ಯವಾಗ್ತದೆ. ಅಂದರೆ ರಾಜನಾದವನು ಹೇಗಿರಬೇಕು, ಹೇಗೆ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಬೇಕು ಎಂಬುದಕ್ಕೆ ಬೃಹದಶ್ವನೆಂಬಂತಹ ಒಬ್ಬ ಅಲ್ಲಿ ಮಹಾರಾಜನಿದ್ದನು. ಆತ ಪ್ರಜಾರಂಜಕನಾಗಿದ್ದನು. ಪ್ರಜೆಗಳಿಗೆ ಆತನ ಮೇಲೆ ಪ್ರೀತಿಗಿತ್ತು, ಆತನಿಗೂ ಪ್ರಜೆಗಳ ಮೇಲೆ ಪ್ರೀತಿಗಿತ್ತು. ಇಂತಹ ಮಹಾರಾಜನು ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡುತ್ತಾ ಮುಂದಕ್ಕೆ ಸಹಜವಾಗಿ ಆತನ ಮಗನಾದಂತಹ ಕುವಲಾಶನು ಅಲ್ಲಿ ಪ್ರಾಯ ಪ್ರಬುದ್ಧನಾದಂತಹ ಸಂದರ್ಭದಲ್ಲಿ ಈ ರಾಜ್ಯಭಾರವನ್ನು ತನ್ನ ಮಗನಾದಂತಹ ಕುವಲಾಕ್ಷನಿಗೆ ವಹಿಸಿಕೊಡಬೇಕು ಅಂತ ಆತ ನಿರ್ಧಾರ ಮಾಡ್ತಾನೆ. ಕುವಲಾಕ್ಷನಾದರೂ ಕೂಡ ಅಸಾಮಾನ್ಯ ಪರಾಕ್ರಮಿಯಾಗಿದ್ದ. 21,000 ಮಹಾಪರಾಕ್ರಮಿಗಳಾದಂಥ ಮಕ್ಕಳನ್ನು ಆತ ಪಡೆಕೊಂಡಿದ್ದ. ಇಂತಹ ಮಗನಿಗೆ ಅಲ್ಲಿ ಪಟ್ಟವನ್ನು ಕಟ್ಟುವುದು ನ್ಯಾಯೋಚಿತವೂ ಆಗಿತ್ತು, ಅದು ಸಕಾಲವೂ ಆಗಿತ್ತು. ಹಾಗಾಗಿ ಶುಭ ಮುಹೂರ್ತದಲ್ಲಿ ರಾಜನು ಅಲ್ಲಿ ಕುವಲಾಕ್ಷನಿಗೆ ಪಟ್ಟವನ್ನು ಕಟ್ಟಿ ತನ್ನ ವರ್ಣಾಶ್ರಮದಂತೆ ಅಂದರೆ ಅಲ್ಲಿ ವಾನಪ್ರಸ್ಥವನ್ನು ಹೋಗುವಂಥದ್ದು. ಮಹಾರಾಜರು ರಾಜ್ಯವನ್ನು ಆಳಿ ಮತ್ತೆ ವೃದ್ಧಾಪ್ಯದಲ್ಲಿ ಕಾಡಿಗೆ ಹೋಗಿ ಆಶ್ರಮವನ್ನು ಕಟ್ಟಿಕೊಂಡು ತನ್ನ ಮಡದಿ ಮತ್ತು ಸೀಮಿತವಾದಂಥ ಪರಿವಾರದೊಳಗೆ ಕಾಡಿನಲ್ಲಿ ದೇವತಾ ಚಿಂತನೆಯಲ್ಲಿ ತೊಡಗುವಂಥದ್ದು. ಆಗ ಅವನು ರಾಜರ್ಷಿ ಎನಿಸಿಕೊಳ್ಳುತ್ತಾನೆ. ತಾನು ಮಾಡಿದಂತಹ ಪುಣ್ಯ ಫಲಗಳಿಂದ, ತಪಸ್ಸಿನಿಂದ ಆತ ಮುಂದೆ ಬ್ರಹ್ಮಲೋಕವನ್ನು, ಸ್ವರ್ಗಲೋಕವನ್ನು ಆತ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ಚಿಂತನೆಯಲ್ಲಿ ಮಾಡಿದಂತಹ ಈ ಮಹಾರಾಜ ಮುಂದೆ ಆತನು ಮಗನಿಗೆ ಪಟ್ಟಾಭಿಷೇಕ ಮಾಡಿ ಕಾಡಿಗೆ ಹೋಗುವ ಸಿದ್ಧತೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಕಾಡಿನಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಂಥ ಉತ್ತಂಕ ಎನ್ನುವಂಥ ಮಹರ್ಷಿಗಳು ಈ ವಿಚಾರವನ್ನು ತಿಳಿದು ಅಲ್ಲಿ ಬೃಹದಶ್ವನ ಆಸ್ಥಾನಕ್ಕೆ ಬಂದು ಬೃಹದಶ್ವನನ್ನು ಕಂಡು ಅಲ್ಲಿ ನೀತಿಯ ಮಾತುಗಳನ್ನು ಹೇಳುವುದು. ಮಹಾರಾಜ, ಈಗ ನೀನು ಚಿಂತಿಸಿದಂತೆ ನಿನ್ನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನೀನು ಕಾಡಿಗೆ ಹೋಗುವುದು ಉಚಿತವಲ್ಲ. ರಾಜನಾದವನು ಬಹಳಷ್ಟು ಕಾಲಗಳವರೆಗೆ ಪ್ರಜಾರಂಜಕನಾಗಿದ್ದು ಪ್ರಜೆಗಳ ಯೋಗಕ್ಷೇಮವನ್ನು ಆತ ನೋಡಿಕೊಂಡಿರಬೇಕು. ಈಗ ನೀನು ಇಲ್ಲಿ ಹೊರಡಲಿಕ್ಕೆ ಇದು ಸಮಂಜಸವಾದಂಥ ಸಮಯವಲ್ಲ. ಪ್ರಜೆಗಳ ರಕ್ಷಣೆಗೆ ನಿನಗಿರುವಂಥ ಮುಖ್ಯವಾದಂತಹ ಕರ್ತವ್ಯವಾಗಿರುತ್ತದೆ. ನಿನ್ನ ಧರ್ಮವನ್ನೇ ಅನುಸರಿಸಿ
ನಿನಗೆ ಮುಖ್ಯವಾದಂಥ ಶ್ರೇಯಸ್ಸು ಮುಂದೆ ನಿನಗೆ ಉಂಟಾಗುತ್ತದೆ ಎಂಬಂಥ ಅನೇಕ ಹಿತಯುತವಾದಂಥ ಮಾತುಗಳನ್ನು ಅಲ್ಲಿ ಹೇಳುವಂಥದ್ದು. ಪ್ರಜಾಪಾಲೈಹಿ ಮಹಾಧರ್ಮ ಪ್ರಜಾನಾಮಿಹ ದೃಶ್ಯತೆ ನಾ ತಥಾ ದೃಶ್ಯತೆ ಅರಣ್ಯ ಮಾಭೂತೆ ಬುದ್ಧಿ ರಾಶಿಹಿ ಅಂತ. ಅಂದರೆ ನೀನು ರಾಜ್ಯದಲ್ಲೇ ಇದ್ದು ಹೇಗೆ ಪ್ರಜೆಗಳ ರಕ್ಷಣೆಯನ್ನು ಮಾಡುವುದರಿಂದ ನಿನಗೆ ಮಹತ್ತರವಾದಂತಹ ಪುಣ್ಯವು ಉಂಟು. ರಾಜನಾದವನಿಗೆ ಪ್ರಜಾರಕ್ಷಣೆಯನ್ನು ಮಾಡುವುದೇ ಪುಣ್ಯವು ಪ್ರಾಪ್ತವಾಗುತ್ತದೆ. ಹಾಗೆ ನೀನು ಅರಣ್ಯಕ್ಕೆ ಹೋಗುವುದರಿಂದ ಈ ವಿಧವಾದಂಥ ಪುಣ್ಯ ನಿನಗೆ ಲಭಿಸುವುದಿಲ್ಲ. ಪ್ರಜೆಗಳನ್ನು ರಕ್ಷಣೆ ಮಾಡಿದಂಥ ಪುಣ್ಯ ನಿನಗೆ ಲಭಿಸಲಾರದು. ಅದಕ್ಕಾಗಿ ನೀನು ಇನ್ನಷ್ಟು ಕಾಲ ರಾಜ್ಯಭಾರವನ್ನು ಮಾಡುವುದು ವಿಹಿತವಾಗಿದೆ. ನೀನು ಅರಣ್ಯಕ್ಕೆ ಹೋಗುವುದನ್ನು ನಿಲ್ಲಿಸಿ ಪ್ರಜಾರಕ್ಷಣೆಯಲ್ಲೇ ನಿರತನಾಗು ಮಹಾರಾಜ ಅಂತ ಹೇಳಿ ಅಲ್ಲಿ ಉತ್ತಂಕ ಮಹರ್ಷಿಯು ಅಲ್ಲಿ ರಾಜನಿಗೆ ಸಲಹೆಯನ್ನು ಕೊಡುವಂಥದ್ದು. ಹಾಗೆ ನೀನೇ ಯಾಕೆ ರಾಜನಾಗಬೇಕು, ಮಕ್ಕ ಅಲ್ಲಿ ಪರಾಕ್ರಮಿಯಾಗಿರುವಾಗ ಅವನು ಯಾಕೆ ರಾಜ್ಯ ಪರಿಪಾಲನೆ ಮಾಡಬಾರದು ಎಂಬಂಥ ಪ್ರಶ್ನೆ ನಿಮಗೂ ಬರಬಹುದು. ಅದೇ ಪ್ರಶ್ನೆ ಅಲ್ಲಿ ಆ ಮಹಾರಾಜನಿಗೂ ಬರ್ತದೆ. ಅದನ್ನೇ ಪ್ರಶ್ನಿಸಿದಾಗ ಪ್ರಸಕ್ತ ಸಮಯದಲ್ಲಿ ನನಗೆ ಒಂದು ಕಷ್ಟ ಬಂದಿದೆ. ಅಲ್ಲಿ ಉತ್ತಂಕ ಮಹರ್ಷಿ ಹೇಳುವುದು, ಏನು ಕಷ್ಟ ಬಂದಿದೆ, ನಾನು ತಪಸ್ಸನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ದುಷ್ಟನಾದಂತಹ ಒಬ್ಬ ರಾಜ ಅಲ್ಲೊಬ್ಬ ರಾಕ್ಷಸನು ಅಲ್ಲಿ ನೆಲೆಸಿರುತ್ತಾನೆ. ಆತನ ಹೆಸರು ದುಂದು ಎಂಬುದಾಗಿ. ಆತನು ಉಜ್ಜಾಲಕ ಎಂಬ ಮರುಭೂಮಿಯು ನಾನು ತಪಸ್ಸನ್ನು ಮಾಡುವಂತಹ ಪಕ್ಕದಲ್ಲೇ ಇರುವುದು. ಅಲ್ಲಿ ಅವನು ವಾಸ ಮಾಡಿಕೊಂಡಿದ್ದಾನೆ. ಇಂತಹ ಒಬ್ಬ ರಾಕ್ಷಸನು, ಆತ ಒಳ್ಳೆಯವನಲ್ಲ, ರಾಕ್ಷಸ ಅಂತ ಹೆಸರು ಬಂದಾಗಲೇ ನನಗೆ ಗೊತ್ತಾಗ್ತದೆ ಅವನು ಕೆಟ್ಟವನು ಅಂತ. ಈ ರಾಕ್ಷಸನು ಮೂರು ಲೋಕಗಳಿಗೂ ಕಂಟಕನಾಗಿ ಅಲ್ಲಿ ಇರಬೇಕೆಂಬುದಕ್ಕಾಗಿ ಈಗಾಗಲೇ ತಪಸ್ಸಿನಲ್ಲಿ ನಿರತನಾಗಿದ್ದಾನೆ. ಮಹಾ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ವರವನ್ನೂ ಪಡ್ಕೊಂಡಿದ್ದಾನೆ. ಹಾಗಾಗಿ ಮರುಭೂಮಿಯಲ್ಲಿ ಅದು ಅನೇಕ ಯೋಜನೆಗಳ ವಿಸ್ತಾರ, ಅನೇಕ ವ್ಯಾಪ್ತಿಯನ್ನು ಪಡೆದಂತಹ ಪ್ರದೇಶದಲ್ಲಿ ಅವನು ವಾಸವಾಗಿದ್ದು ಆ ಪ್ರದೇಶಕ್ಕೆ ಎಲ್ಲವೂ ಕೂಡ ಅಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಮಹಾಪರಾಕ್ರಮಿಯಾಗಿದ್ದಾನೆ, ಘೋರ ರೂಪಿಯಾಗಿದ್ದಾನೆ. ಭಯಂಕರವಾದಂತಹ ದುಂದುವು ಅಲ್ಲಿ ತಪಸ್ಸನ್ನು ಆಚರಿಸುವಂತಹ ಮಹರ್ಷಿಗಳಿಗೆ ಅಲ್ಲಿ ಉಪದ್ರಕಾರಿಯಾಗಿ ಅಲ್ಲಿ ವರ್ತಿಸುವಂಥದ್ದು. ಹಾಗೆ ಈತನು ಹಾಗಾದರೆ ಯಾರು, ಈತನ ಹುಟ್ಟು ಹೇಗಾಯಿತು ಎಂಬುದನ್ನು ನೋಡಿದಾದರೆ ಪ್ರಸಿದ್ಧನಾದಂತಹ ಮಧುಕೈಟಬರ ಪುತ್ರನು ಆತ. ಮಧುಕೈಟಬರ ಅಂದರೆ ಎಲ್ರಿಗೂ ಗೊತ್ತುಂಟು, ದೇವಮಹಾತ್ಮೆ ಕಥೆಯನ್ನು ಕೇಳಿದವರಿಗೆ ಎಲ್ರಿಗೂ ಮಧುಕೈಟಬರ ಕಥೆ ಬಂದೇ ಬರ್ತದೆ. ಅಂತಹ ಮಧುಕೈಟಬರ ಪುತ್ರನಾದಂತಹ ದುಂದುವು ಈತ ಉಜ್ಜಾಲಕ ಮರುಭೂಮಿಯಲ್ಲಿ ಅದರ ತಳಭಾಗದಲ್ಲಿ ವಾಸವಾಗಿದ್ದಾನೆ. ನೋಡಿ ಎಷ್ಟು ಶಕ್ತಿಯಾಗಿರಬೇಕು, ಎಷ್ಟು ಪರಾಕ್ರಮಿಯಾಗಿರಬೇಕು. ಆದುದರಿಂದ ನೀನು ಮೊದಲು ಆತನನ್ನು ಸಂಹರಿಸಿ ತನ್ನ ತಪಸ್ಸಿಗೆ ರಕ್ಷಣೆಯನ್ನು ಇತ್ತು, ಅನಂತರ ಬೇಕಾದರೆ ನೀನು ಕಾಡಿಗೆ ಹೋಗು. ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಹಾಗಾದರೆ ಇವನೇ ಯಾಕೆ ರಕ್ಷಣೆ ಕೊಡಬೇಕು? ಮಗನು 21,000 ಮಕ್ಕಳನ್ನು ಹೊಂದಿದ್ದು ಪರಾಕ್ರಮಿಯಾಗಿರುವಾಗ ಅವನಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ವಾ ಅಂತ. ಅಂದರೆ ಧರ್ಮ ಸೂಕ್ಷ್ಮ ಅಂತ ಹೇಳುವಂಥ ಅದೇ, ಒಬ್ಬೊಬ್ಬ ರಾಜನಲ್ಲಿ ಒಂದೊಂದು ವಿಶೇಷವಾದಂಥ ಶಕ್ತಿ ಇರ್ತದೆ, ಒಬ್ಬೊಬ್ಬ ಮನುಷ್ಯನಲ್ಲೂ ವಿಶೇಷವಾದಂಥ ಶಕ್ತಿ ಅಂತ ಹೇಳುವಂಥದ್ದು ಇರ್ತದೆ. ಅದನ್ನು ಉಪಯೋಗ ಮಾಡುವಂಥದ್ದು ಇದು ಅಲ್ಲಿ ಉತ್ತಂಕ ಮಹರ್ಷಿಗೆ ಗೊತ್ತಿದ್ದರಿಂದ ಈ ರಾಕ್ಷಸನನ್ನು ಕೊಲ್ಲಿಕ್ಕೆ ಇವನೇ ಸಮರ್ಥ ಎಂಬುದು ಅವನಿಗೆ ಅರಿವಾದ್ದರಿಂದ ಅದನ್ನೇ ಹೇಳುವುದು. ಯಾಕೆ ನೀನೇ ಕೊಲ್ಲಬೇಕು ಎಂದರೆ ದುಂದುವು ಮೂರು ಲೋಕಕ್ಕೂ ಭದ್ರಕಾರಿಯಾಗಿರುವುದಲ್ಲದೆ ಅವನನ್ನು ಕೊಲ್ಲುವಂಥ ಸಾಮರ್ಥ್ಯ ದೇವಾನು ದೇವತೆಗಳಿಗೂ ಇಲ್ಲ, ತ್ರಿಮೂರ್ತಿಗಳಿಗೂ ಸಾಧ್ಯವಿಲ್ಲ. ಅಂತಹ ಒಂದು ವಿಶೇಷವಾದಂಥ ವರವನ್ನು ಆತ ಪಡ್ಕೊಂಡಿದ್ದಾನೆ. ಹಾಗಾಗಿ ನಿನಗೆ ಹೇಗೆ ಸಾಧ್ಯ ಅದನ್ನು ಕೊಲ್ಲಿಕ್ಕೆ? ನಿನ್ನಲ್ಲಿರುವಂಥ ವಿಶೇಷತೆ ಏನಂದರೆ ಮಹಾಕ್ರೂರಿಯಾದಂಥ ರಾಕ್ಷಸನು ಆತನು ಯಾವ ರೀತಿ ಉಪದ್ರ ಕೊಡ್ತಾನೆ, ಅವನಿಂದ ಏನು ತೊಂದರೆ ಆಗ್ತದೆ ಎಂಬುದನ್ನು ನಾವು ಕಂಡುಕೊಳ್ಳುವುದಾದರೆ ಅವನು ವರ್ಷಕ್ಕೆ ಒಂದು ಬಾರಿಯೋ ಎರಡು ಬಾರಿಯೋ, ಅರ್ಥಾತ್ ಅವನಿಗೆ ಮನಸ್ಸಾದಾಗಲೆಲ್ಲ ಆತ ಆ ಮರುಭೂಮಿಯಿಂದ ಮೇಲಕ್ಕೆ ಎದ್ದು ಶ್ವಾಸೋಚ್ಛ್ವಾಸವನ್ನು ಮಾಡುವಾಗ ಮೂರು ಇಡೀ ಪ್ರಪಂಚವೇ ನಡುಗಿದಂಥ ಅನುಭವ ಉಂಟಾಗ್ತದೆ. ಹಾಗೆ ನಿಶ್ವಾಸದ ರಭಸಕ್ಕೆ ಸಮುದ್ರಪ್ರಾಯವಾಗಿರುವ ಆ ಮರುಭೂಮಿಯಲ್ಲಿರುವಂತಹ ಮರಳು ಗಗನಮಂಡಲಕ್ಕೆ ಮುಟ್ಟುತ್ತದಂತೆ. ಇಂತಹ ಒಂದು ತೊಂದರೆಯನ್ನು ಕೊಡುವಂಥ ಸಾಮರ್ಥ್ಯ ಇತ್ತು. ಅವನನ್ನು ಕೊಲ್ಲದೇ ಇದ್ದರೆ ಮುಂದೆ ಕಷ್ಟ ಬರ್ತದೆ. ಹಾಗಾಗಿ ನಿನಗೆ ಹೇಗೆ ಕೊಲ್ಲಿಕ್ಕೆ ಸಾಧ್ಯ ಅಂದರೆ ನಿನ್ನಲ್ಲಿ ವೈಷ್ಣವ ತೇಜಸ್ಸು ಅಂತ ಹೇಳುವಂಥದ್ದು ಇದೆ. ಅದನ್ನು ಸ್ವತಃ ಶ್ರೀಮನ್ನಾರಾಯಣ ನಿನಗೆ ಪ್ರತ್ಯಕ್ಷನಾಗಿ ನಿನಗೆ ಆ ಶಕ್ತಿಯನ್ನು ಕೊಟ್ಟದ್ದರಿಂದ ನೀನೇ ಅವನಲ್ಲಿ ಹೋಗಿ ಯುದ್ಧ ಮಾಡಿ ಅವನನ್ನು ಸಂಹರಿಸಿದ ಮೇಲೆ ಅಲ್ಲಿ ನೀನು ಮತ್ತೆ ಕಾಡಿಗೆ ಹೋಗಿ ನೀನು ತಪಸ್ಸನ್ನು ಯಜ್ಞವನ್ನು ಯಾಗವನ್ನು ಏನು ಬೇಕಾದರೂ ಮಾಡಬಹುದು ಎಂಬಂಥ ಸಲಹೆಯನ್ನು ಅಲ್ಲಿ ಉತ್ತಂಕ ಮಹರ್ಷಿಯು ಬೃಹದಶ್ವ ಮಹಾರಾಜನಿಗೆ ಕೊಟ್ಟದ
ರೀತಿಯಾಗಿ ಅಲ್ಲಿ ಬೃಹದಶ್ವನು ಕೂಡ ಅದೇ ರೀತಿಯಾಗಿ ಆ ರಾಕ್ಷಸನನ್ನು ಕೊಂದು ಮತ್ತೆ ಆತನ ಸಂಹರಿಸ್ತಾನೆ. ಲೋಕ ಕಲ್ಯಾಣ ಉಂಟಾಗ್ತದೆ. ಅಂದರೆ ರಾಜನಾದವನು ಇಲ್ಲಿ ಹೇಗೆ ಇರಬೇಕು ಎಂಬುದಕ್ಕೆ ಈ ಪ್ರವಚನ ಅಂತ ಹೇಳುವಂಥದ್ದು ಸೂಕ್ತ ಉದಾಹರಣೆ ಆಗ್ತದೆ. ಕೇಳಿದಂತಹ ಎಲ್ಲ ವೀಕ್ಷಕರಿಗೂ ಸನ್ಮಂಗಲ ಉಂಟಾಗಲಿ ಎಂಬಂತಹ ಹಾರೈಕೆಯೊಂದಿಗೆ ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.